नमस्कार कन्नड टीवी अग्र वार्तेगळिगे स्वागत। नानु सुनील बीएसगे। मोदल सुद्दि नोडोदाद्रे गदग जिले लक्ष्मीश्वर तालूकिन अमरापुर ग्राम रस्तेयल्लि कायदिरिसिदंत संरक्षित अरण्य ओंदु प्रदेश पक्कदल्ले अक्रम मण्णु गणिगारिके नडेयता इदे। कळेद ओंदु वारद इलाखेय परवानगे पडेयदे अक्रमवागि मण्णुगारिके नडेसुत्तिरुवंत कदीमरु खासगी जमीनिनल्लि अक्रम मण्णु ओंदु गणिगारिके कण्णंत स्थळीयरु इन्नु माहिति नीडिद्दारे। स्थळीयर मनवि मेरेगे स्थळक्के बंदंत लक्ष्मीश्वर तहसीलदार अवरु हिटाचि लारि इद्रु सीज माडदे हागे बिट्टंत तहसीलदार ब्रह्मारंभ गुब्बी शेट्टर ಕಾಣ್ತಾ ಇದೆ ನಿಮಗೆ ದೃಶ್ಯದಲ್ಲಿ ಹಿಟಾಚಿ ಮತ್ತೆ ಅಲ್ಲಿ ಒಂದು ಲಾರಿ ಇದೆ ಆದರೂ ಕೂಡ ಅದನ್ನ ಸೀಸ್ ಮಾಡದೆ ಹಂಗೆ ನಿರ್ಲಕ್ಷ್ಯ ತಂದಿದ ಹೋಗಿದ್ದಾರೆ ಅಲ್ಲಿನ ತಹಸೀಲ್ದಾರರು। ಇನ್ನು ಪರವಾನಗಿ ಇಲ್ಲದೆ ಮಣ್ಣು ಗಣಿಗಾರಿಕೆ ನಡೀತಾ ಇದ್ರು ಕೇಸ್ ಹಾಕದೆ ಹಾಗೆ ಬಂದಂತ ತಹಸೀಲ್ದಾರ ವಿರುದ್ಧ ಇದೀಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಒಟ್ಟಾರೆ ತಾಲೂಕಿನ ಅಕ್ರಮವಾಗಿ ತಾಲೂಕಿನಲ್ಲಿ ನೈಸರ್ಗಿಕ ಸಂಪತ್ತು ಲೂಟಿ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಣಿಗೆ ಕಂಡ್ರು ಕೂಡ ಕಾಣದಂತೆ ಕುಳಿತಿದ್ದಾರೆ। ಅಧಿಕಾರಿಗಳ ನಡೆ ಅಕ್ರಮಕ್ಕೆ ಸಾಥ್ ನೀಡ್ತಾ ಇದ್ದಾರ ಅನ್ನೋ ಅನುಮಾನ ಹುಟ್ಟಿಸ್ತಾ ಇರುವಂತದ್ದು ಇದೀಗ। ಇನ್ನು ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿಲ್ಲ। ಮಾಹಿತಿ ಪ್ರಕಾರ ಸ್ಥಳಕ್ಕೆ ಭೇಟಿ ನೀಡಿದ್ದೆ ಅವರಿಗೆ ಮಣ್ಣು ಅಕ್ರಮವಾಗಿ ಸಾಗಾಟ ಮಾಡಬಾರದು ಎಂದು ಎಚ್ಚರಿಕೆ ಕೊಟ್ಟಿದ್ದಾನೆ ಎಂದು ಬ್ರಹ್ಮಾರಂಭ ಒಂದು ಗುಬ್ಬಿ ಶೆಟ್ಟರ್ ತಿಳಿಸಿರುವಂತದ್ದು। ತುಲಜಾ ಪಾಪಾವರ್ ಕನ್ನಡ ಟಿವಿ ಗದಗ। ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಖಂಡಿಸಿ ಶಾಸಕ ಅಮರೇಗೌಡ ಪಾಟೀಲ್ ಭಯ್ಯಾಪುರದಿಂದ ಪ್ರತಿಭಟನೆ ನಡೆದಿದೆ। ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಶಾಸಕ ಅಮರೇಗೌಡ ಪಾಟೀಲ್ ಭಯ್ಯಾಪುರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿರುವಂತದ್ದು। ಇನ್ನು ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳು ಹೇಳಿದ್ದೊಂದು ಮಾಡಿದ್ದೊಂದು ಆಗಿದ್ದರಿಂದ ನಮ್ಮ ದೇಶ ಮತ್ತು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ತಿಳಿಸಿದರು। ಇಲ್ಲಿನ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಕುಷ್ಟಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹನುಮಸಾಗರ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು। ಇನ್ನು ನಂತರ ಮಾತನಾಡಿದಂತ ಇವರು ಇವತ್ತು ಬಿಜೆಪಿ ಪಕ್ಷದ ಮೋದಿ ಕೇಂದ್ರ ಸರ್ಕಾರದ ಒಂದು ಜನಸಾಮಾನ್ಯರ ಮೇಲೆ ಬರೆ ಇಳಿತಾ ಇದೆ। ದಿನ ದಿನ ಬೆಲೆ ಏರಿಕೆಯಿಂದ ರಾಜ್ಯದ ಜನತೆ ಮತ್ತು ದೇಶದ ಜನತೆ ಕಂಗಾಲಾಗಿದ್ದಾರೆ ಎಂದು ತಿಳಿಸಿದರು। ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಈ ರೀತಿಯ ಬೆಲೆ ಏರಿಕೆಗಳು ಇದ್ದಿಲ್ಲ। ನರೇಂದ್ರ ಮೋದಿ ಅಧಿಕಾರ ಹಿಡಿಯುವ ಈ ದೇಶದ ಒಂದು ಜನತೆ ಹಿಡಿದ ಮೇಲೆ ಈ ದೇಶದ ಜನತೆಗೆ ಮಾತು ಕೊಟ್ಟಿದ್ದು ಒಂದು ಮಾಡುತ್ತಿರುವುದು ಮತ್ತೊಂದು ಕೊಟ್ಟ ಮಾತಿನಂತೆ ನಡೆಯದೆ ಈ ದೇಶದ ಜನತೆಗೆ ಬಹಳ ದೊಡ್ಡ ಮೋಸವನ್ನು ಮಾಡುತ್ತಾ ಇದ್ದಾರೆ। ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಮೋಸ ಮಾಡುತ್ತಾ ಇದ್ದು ಈ ರಾಜ್ಯದ ಜನತೆ ಗಮನಿಸುತ್ತಾ ಇದ್ದಾರೆ।
ಕೂಡಲೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೆ ಎಚ್ಚೆತ್ತುಕೊಂಡು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಬೇಕು. ಇದೇ ರೀತಿ ಮುಂದುವರೆದರೆ ಈ ದೇಶದ ಒಂದು ಜನತೆ ಹಾಗೂ ರಾಜ್ಯದ ಜನತೆ ಕ್ಷಮಿಸುವುದಿಲ್ಲ. ಬಿಜೆಪಿ ಸರ್ಕಾರವನ್ನ ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ ಮಿತಿ ಮೀರ್ತಾ ಇದೆ. ಕೊರೋನಾವನ್ನು ತಡೆಗಟ್ಟೋಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಸರಿಯಾದ ರೀತಿಯಿಂದ ವೆಂಟಿಲೇಟರ್ಗಳು ಇಲ್ಲ. ಕೊರೋನಾ ಬಂದ ರೋಗಿಯನ್ನು ನೋಡಿಕೊಳ್ಳಲು ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ಗಳಿಲ್ಲ. ಚಿಕಿತ್ಸೆ ಇಲ್ಲದೆ ಜನತೆ ನರಳಾಡ್ತಾ ಇದ್ದಾರೆ. ಮತ್ತು ಬೆಂಗಳೂರಿನಲ್ಲೂ ಕೂಡ ಕೊರೋನಾ ಮಿತಿ ಮೀರ್ತಾ ಇದ್ದು ರಾಜ್ಯದ ಒಂದು ಯಡಿಯೂರಪ್ಪನವರ ಸರ್ಕಾರ ವಿಫಲವಾಗ್ತಾ ಇದೆ ರಾಜ್ಯದಲ್ಲಿ ಎಂದು ತಿಳಿಸಿರುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಸನ ಸಾಬಾದ್ ಒಂದು ದೋಟಿ ಹಾಳ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದೇವೇಂದ್ರಪ್ಪ ಬಳುಟಗಿ, ತಾಲೂಕು ಪಂಚಾಯತ್ ಸುರೇಶ್ ಕುಂಟನಗೌಡರು, ಮಾಲತಿ ನಾಯ್ಕ, ಲಾಡ್ಲೆ ಮಶಾಕ್, ದೋಟಿ ಹಾಳ, ದೊಡ್ಡಯ್ಯ ಗದ್ದಡಕಿ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆರ್ ಶರಣಪ್ಪ ಗುಮಗೆರೆ, ಕನ್ನಡ ಟಿವಿ, ಕೊಪ್ಪಳ. ಇದರಲ್ಲಿ ಕೇವಲ ಕಾಂಗ್ರೆಸ್ನವರಿಗೆ ಲಾಭ ಆಗ್ತಕ್ಕಂಥದ್ದು, ಅದಕ್ಕಾಗಿ ಇವರು ಮಾಡ್ತಾರ ಅಂತೇಳಿ ತಾವು ತಿಳ್ಕೊಂಡಿದ್ರೆ ತಪ್ಪು. ಇದು ಜನಸಾಮಾನ್ಯರ ಮೇಲೆ ಆಗ್ತಕ್ಕಂಥ ಒಂದು ಹೊರೆ. ಯಾಕೆಂದ್ರೆ ಇವತ್ತು ಶ್ರೀಮಂತರು ಹೆಂಗರ ಮಾಡ್ತಾರೆ, ಅವರು ಆ ತಲೆ ಕೆಡಿಸಿನಾಗಲ್ಲ, ಪೆಟ್ರೋಲ್ ದರ ಏರ್ಲಿ ಡೀಸೆಲ್ ದರ ಏರ್ಲಿ ಅವರು ಹಂಗ ನಡೆಸ್ತಿರ್ತಾರ. ಆದ್ರೆ ಇವತ್ತು ಬೆಲೆ ಏರಿಕೆ ವಿರುದ್ಧ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿದಾಗ ನಾವೆಂದು ಕೂಡ ಏರಿಸ್ತಕ್ಕಂತ ಕೆಲಸ ಮಾಡಲಿಲ್ಲ. ಬಜೆಟ್ ನಲ್ಲಿ ಒಂದು ಸರಿ ಏನಾದರೂ ನಾವು ಹೆಚ್ಚಳ ಮಾಡಿದರೆ ಒಂದು ವರ್ಷದವರೆಗೆ ಅದೇ ಬೆಲೆ ಇರ್ತಿತ್ತು. ಈಗ ಸನ್ಮಾನ್ಯ ಏನು, ಈ ದೇಶದ ಉದ್ದಾರವನ್ನ ಮಾಡಲಿಕ್ಕೆ ಹುಟ್ಟಿ ಬಂದಿರತಕ್ಕಂತ ರೀತಿಯಲ್ಲಿ ಮಾತನಾಡ್ತಕ್ಕಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಯಾಕಂದ್ರೆ ಬಿಜೆಪಿಗೆ ಯಾರು ಮಾತಾಡಲ್ಲ, ಎಲ್ಲರಿಗೆ ಬಾಯಿ ಒಲ್ದರ. ಈ ನಮ್ಮ ರಾಜ್ಯದಿಂದ ಆಗಿ ಹೋಗಿರ್ತಕ್ಕಂತ ಅನೇಕ ಸಂಸದರು ಎಲ್ಲರ ಒಂದು ಸ್ವಲ್ಪ ಮಾತಾಡಿದ್ರೆ ನೋಡ್ರಿ, ಬಡವ್ರ ಬಗ್ಗೆ ಪೆಟ್ರೋಲ್ ಏರಿಸಬಾರ್ದಾಗಿತ್ತು, ಡೀಸೆಲ್ ಏರಿಸಬಾರ್ದಾಗಿತ್ತು ಅಂತೇಳಿ ಅವ್ರಿಗೆ ತಿಳಿಗಿಲ್ಲನ್ರಿ. ಇದು ನಮಗ ಗೊತ್ತಿಲ್ಲ. ಇಂದ ನಮ್ಮ ಸ್ನೇಹಿತರು ಮಾತನಾಡುವಾಗ ಹೇಳಿದ್ರು 40 ರೂಪಾಯಿ ಪೆಟ್ರೋಲ್ ಇದ್ದಾಗ ಜೀವನ ಮಾಡಕ್ಕಾಗತ್ತೇನ್ರಿ. ರೈತರು ಈ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಹೆಚ್ಚಾಗಿ ಬಳಸ್ತಕ್ಕಂಥವ್ರು ನಾವೇ. ಹೆಂಗಂದ್ರೆ ನಾವು ಊರ್ಲಿಂದ ಬರ್ಬೇಕಾದ್ರೆ ಸೈಕಲ್ ಮೋಟರ್ ತಗೊಂಡ್ಬರ್ತೀವಿ. ನೋಡ್ರಿ ಎಷ್ಟು ಸೈಕಲ್ ಮೋಟರ್ ನಿಂತವ್ರು, ಇವರೆಲ್ಲ ತಹಸೀಲ್ ಆಫೀಸಿಗೆ ಬಂದವರು, ಇವರು ನಮ್ಮ ಹೋರಾಟಕ್ಕೆ ಬಂದವರಲ್ಲ. ಅವ್ರು ತಹಸೀಲ್ ಕಚೇರಿಗೆ ಕೆಲಸಕ್ಕೆ ಬರ್ಬೇಕಾದ್ರೆ ಸೈಕಲ್ ಮೋಟರ್ಲಿಂದ ಬರಕ್ ಹೆಂಗಾಗುತ್ತೆ, 30 ಕಿಲೋಮೀಟರ್ 50 ಕಿಲೋಮೀಟರ್ ಇಂದ ಬರ್ತಾರೆ. ಇವತ್ತು ಬಸ್ಗಳ ಸೌಕರ್ಯ ಇಲ್ಲ. ಈ ಕೊರೋನಾ ಬಂದ್ಮೇಲೆ ಆ ಸೌಕರ್ಯನ ಕೂಡ ಸರ್ಕಾರ ಕಡಿಮೆ ಮಾಡಿದೆ. ಯಾಕಂದ್ರೆ ಅದಕ್ಕೆ ಬರ್ಡನ್ ಆಗುತ್ತೆ ಸರ್ಕಾರಕ್ಕೆ. ಬಸ್ ಬಿಟ್ರೆ 10 ಮಂದಿ ಬಂದ್ರೆ 5 ಮಂದಿ ಇಲ್ಲ. ಈಗ ಹನುಮಸಾಗರ್ಲಿಂದ ಹನುಮನಾಳಿಂದ ಬಸ್ ಬಿಡ್ಬೇಕಾದ್ರೆ 24 ಮಂದಿ ಕನಿಷ್ಠ ಬೇಕಂತ ಹೇಳ್ತಾರೆ ಅವರು. ಇವತ್ತು 90 ರೂಪಾಯಿ ರೇಟ್ ಈ ದೇಶ ಬೆಂಕಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಈಗೆಲ್ಲ ನೋಡಿರ್ಬೋದು ಎಲ್ಲರೂ ಕೂಡ ಇವತ್ತು ಪೆಟ್ರೋಲ್ಗಿಂತ ಡೀಸೆಲ್ ಬೆಲೆ ಹೆಚ್ಚಾಗಿತ್ತು ಎಂದೂ ಕೂಡ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಆಗಿರೋದನ್ನ ನಾವೆಂದೂ ಕೂಡ ನೋಡಿಲ್ಲ. ಆದ್ರೆ ಈ ಸಾರಿ ಪೆಟ್ರೋಲ್ಗಿಂತ ಡೀಸೆಲ್ ಬೆಲೆ ಜಾಸ್ತಿ ಆಗಿರ್ತಕ್ಕಂತ ಉದಾಹರಣೆಯನ್ನ ನಾವು ಈ ತಿಂಗಳಲ್ಲಿ ಕಂಡುಕೊಂಡು. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಿಡಸೋಸಿಯ ಪಂಚಮಲ್ಯ ಒಂದು ಶಿವಲಿಂಗೇಶ್ವರ ಸ್ವಾಮೀಜಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಚಾಲನೆಯನ್ನು ನೀಡಿದರು. ಇನ್ನು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಮಹಾದೇವ ಮಂದಿರದ ಶಂಕುಸ್ಥಾಪನೆ, ಶಾಲಾ ಕೊಠಡಿಗಳ ಉದ್ಘಾಟನೆ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಒಂದು ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಬಳಿಕ ಮಾತನಾಡಿದಂತಹ ಶಾಸಕ ಗಣೇಶ್ ಹುಕ್ಕೇರಿ, ಸ್ವಾಮೀಜಿಗಳ ಒಂದು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಲಾಗುತ್ತದೆ. 1.59 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಎಲ್ಲರ ಸಹಕಾರದಿಂದ ಕೊರೋನಾ ನಿಯಂತ್ರಿಸಬೇಕಾಗಿದೆ ಎಂದರು. ಇನ್ನು ಕಲ್ಲೋಳ ಯಡೂರ ಬ್ಯಾರೇಜ ನಿರ್ಮಾಣ ಮಾಡಲಾಗ್ತಾ ಇದೆ. ಮಾಂಜರಿ ಗ್ರಾಮದಲ್ಲಿ 5.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾರೇಜ್ ನಿರ್ಮಾಣ ಮಾಡಲಾಗುತ್ತದೆ. ಕೊರೋನಾ ವೈರಸ್ ಜವಾಬ್ದಾರಿ ಅರಿತು ಕೆಲಸ ಮಾಡುತ್ತಿರುವುದು ಸಂತಸ ತಂದಿದೆ. ಕ್ಷೇತ್ರದ ಜನರು ಕುಟುಂಬದ ಸದಸ್ಯರು ಎಂದು ತಿಳಿದು ಕೆಲಸ ಮಾಡುತ್ತಿದ್ದೇವೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು.
ಬಳಿಕ ನಡಸೋಸಿಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಮಾತನಾಡಿ ರೈತರಿಗೆ ನೀರು ಮತ್ತು ವಿದ್ಯುತ್ ಸಮರ್ಪಕ ನೀಡಿದ್ರೆ ರೈತರೇ ಸರ್ಕಾರಕ್ಕೆ ಸಾಲ ಕೊಡ್ತಾರೆ ಅಂತ ವಿಚಾರ ನಡೆದಿದೆ ಹೀಗಾಗಿ ಹುಕ್ಕೇರಿ ಕುಟುಂಬ ದೂರದೃಷ್ಟಿ ಇಟ್ಟುಕೊಂಡು ಅಭಿವೃದ್ಧಿ ಮಾಡುತ್ತಿದೆ ಅಂಡರ್ಗ್ರೌಂಡ್ ವಿದ್ಯುತ್ ಎಕ್ಸಾಮ್ ದಲ್ಲಿ ಕಲ್ಪಿಸಿದ್ದಾರೆ ಎಕ್ಸಾಂಭಾದಲ್ಲಿ ಕಲ್ಪಿಸಿದ್ದಾರೆ ಸರ್ಕಾರದ ಪ್ರತಿಯೊಂದು ಯೋಜನೆ ಅನುದಾನ ಒದಗಿಸುವಲ್ಲಿ ಹುಕ್ಕೇರಿ ಕುಟುಂಬ ಯಶಸ್ಸು ಸಾಧಿಸಿದೆ ಮನುಷ್ಯಾಧಿಕಾರ ದುರುಪಯೋಗ ಮಾಡುವುದಕ್ಕಿಂತ ಉಪಯೋಗ ಮಾಡಿಕೊಳ್ಳುವುದು ಅವಶ್ಯಕ ಎಂದು ಸಲಹೆಯನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ರವೀಂದ್ರ ಮಿರ್ಜೆ ಮಲ್ಲಿಕಾರ್ಜುನ್ ಪಾಟೀಲ ಬಸವರಾಜ್ ಪಾಟೀಲ ಎಲ್ ಬಿ ಖೋತಾ ರಾಜೇಂದ್ರ ಕರಾಳೆ ಪ್ರಕಾಶ್ ರಾಚನ್ನವರ ಅಶೋಕ್ ಮಿರ್ಜೆ ಪ್ರಕಾಶ್ ಮಿರ್ಜೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಜನಿಕಾಂತ್ ಯಾದವಾಡೆ ಕನ್ನಡ ಟಿವಿ ಬೆಳಗಾವಿ ಕಲ್ಲೋಳಿ ಬಂದರು ತಮ್ಮ ಪರವಾಗಿ ನಾವು ಅವರ ಚರಣೆಗೆ ವಂದಿಸುತ್ತಾ ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದಾಗ ಈಗಾಗಲೇ ಮಿತ್ರಾದ ರವಿ ಮಿರ್ಜಿಯವರು ಹೇಳಿದರು ಈ ಭಾಗದಾಗ ಅಭಿವೃದ್ಧಿ ಈ ಭಾಗದಾಗ ಯಾತ್ ನೀರಾವರಿ ಯೋಜನೆ ಆಗ್ಬೋದು ರೋಡ್ ಆಗ್ಬೋದು ಪ್ರತಿಯೊಂದು ವಿಷಯವನ್ನು ತಮ್ಮ ಗಮನದಲ್ಲಿ ಇಟ್ಟ ಸುಮಾರಾಗಿ ಈ ಕ್ಷೇತ್ರ ಒಂದು ಕುಟುಂಬ ತಿಳ್ಕೊಂಡ ಒಂದು ಸತತವಾಗಿ ಇವತ್ತು ಏನು ಈ ಭಾಗದಾಗ ಅಭಿವೃದ್ಧಿ ಮಾಡಿದರು ಅದು ಗುರುಗಳಿಗೆ ತಮ್ಮ ಪರವಾಗಿ ನಾ ಇವತ್ತು ಚರಣೆಗೆ ಸ್ಪರ್ಶಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸುಮಾರು ಬೆಳಗ್ಗೆದಿಂದ ಇವತ್ತು ಹಲವಾರು ಕಾರ್ಯಕ್ರಮ ಆಗಲಿ ಶಾಲೆ ಕಟ್ಟಡ ಆಗ್ಬೋದು ಜಿಮ್ ಆಗ್ಬೋದು ಸಮುದಾಯ ಭವನ ಆಗ್ಬೋದು ಬಿ ಕೆ ಪಿ ಎಸ್ ಸೊಸೈಟಿ ಆಗ್ಬೋದು ದೇವಸ್ಥಾನ ಆಗ್ಬೋದು ಸುಮಾರು 1.5 ಕೋಟಿ ರೂಪಾಯಿ ಅನುದಾನದಾಗ ಇವತ್ತು ಚಾಲನೆ ಕೊಟ್ಟ ಈ ಕ್ಷೇತ್ರ ಪವಿತ್ರವಾಗಿ ವಿಶೇಷವಂದ್ರೆ ಹೋದ ವರ್ಷ ಫ್ಲಡ್ ಬಂದಾಗ ತಾವೆಲ್ಲರೂ ಕೂಡಿ ಇಟ್ಟುಕೊಂಡಂತ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಅವರು ಈ ಭಾಗದ ಜನರಿಗೆ ನೀರಿನ ವ್ಯವಸ್ಥೆ ಏನು ಬೇಕಾಗಿದೆ ಕರೆಂಟಿನ ವ್ಯವಸ್ಥೆ ಏನು ಬೇಕಾಗಿದೆ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ತಂದು ರಕ್ಕವನ್ನು ತಂದು ಮಾಡತಕ್ಕಂತ ವ್ಯವಸ್ಥೆ ನಾನು ಬಹಳಷ್ಟು ಹಳ್ಳಿಗಳನ್ನ ಬಹಳಷ್ಟು ಊರುಗಳನ್ನ ಬಹಳಷ್ಟು ಪೇಟೆಗಳನ್ನ ಅಭ್ಯಾಸ ಮಾಡಿ ನೋಡ್ತಾ ಇರ್ತೇನೆ ಆದ್ರೆ ಅಂಡರ್ಗ್ರೌಂಡ್ ವ್ಯವಸ್ಥೆಯನ್ನ ಕರೆಂಟಿನ ಅಂಡರ್ಗ್ರೌಂಡ್ ವ್ಯವಸ್ಥೆಯನ್ನ ಎಕ್ಸಂಬಾಕ್ ಒಂದು ತೀರಾ ದೊಡ್ಡ ಹಳ್ಳಿನೂ ಅಲ್ಲ ತೀರಾ ತಾಲೂಕು ಅದಕ್ಕೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಕರೆಂಟ್ ಎಲ್ಲ ಮೇಲೆ ಇರ್ತಾವ ಇವರು ಅಂಡರ್ಗ್ರೌಂಡ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ ಅಂದ್ರೆ ಏನು ಸರ್ಕಾರದಿಂದ ಸಿಗ್ತಕ್ಕಂಥ ವ್ಯವಸ್ಥೆ ಇದೆ ಅದು ನಮ್ಮ ಜನರಿಗೆ ಮುಟ್ಟಬೇಕು ಅನ್ನೋ ಚಿಂತನೆಯನ್ನು ಇಟ್ಟುಕೊಂಡು ಅವ್ರು ಮಾಡ್ತಕ್ಕಂಥ ವ್ಯವಸ್ಥೆ ಒಂದಲ್ಲ ಎರಡೈದು ನೋಡಿ ಸಾರಿ ಸಾರಿಗೆ ಏನು ತೊಂದರೆ ಇದೆ ಸಾರಿಯ ಉದ್ಘಾಟನೆ ಪಂಚಾಯತಿಗೆ ಏನು ತೊಂದರೆ ಇದೆ ಪಂಚಾಯತಿಗೆ ಉದ್ಘಾಟನೆ ಬ್ಯಾಂಕಿಗೆ ಏನು ತೊಂದರೆ ಇದೆ ಬ್ಯಾಂಕಿನ ಉದ್ಘಾಟನೆ ಧರ್ಮಕ್ಕೆ ಏನು ತೊಂದರೆ ಇದೆ ಗುಡಿ ಜಾಗದ ಜಾಗನ ವೇಸ್ಟ್ ಆಗಬಾರದು ಅಂತ ಜನರಿಗೆ ಉಪಯೋಗ ಆಗಬೇಕು ಜನ ಅದನ್ನು ವ್ಯವಸ್ಥಿತವಾಗಿ ಉಪಯೋಗ ಮಾಡಿಕೊಳ್ಬೇಕು ಯಾಕಂದ್ರೆ ಈ ಮಂಗಲ ಮಂಟಪಗಳನ್ನು ಬಹಳ ಮಾಡಿಕೊಡ್ತಾರೆ ನಾನು ನೋಡ್ತಿರ್ತೀನಿ ಸಮುದಾಯ ಭವನಗಳನ್ನು ಬಹಳಷ್ಟು ಎಲ್ಲ ಕಡೆ ಸರ್ಕಾರಗಳು ಮಾಡಿಕೊಡ್ತಾರೆ ಎಲ್ಲ ಶಾಸಕರು ಮಾಡಿಕೊಟ್ಟಿರ್ತಾರೆ ಮಠಗಳಿಗೂ ಮಾಡಿಕೊಟ್ಟಿರ್ತಾರೆ ಗುಡಿಗಳಿಗೂ ಮಾಡಿಕೊಟ್ಟಿರ್ತಾರೆ ಆಕಸ್ಮಿಕವಾಗಿ ನಾವು ಹೋದಿವು ಅಂತಂದ್ರೆ ಅಲ್ಲೆಲ್ಲ ದನಗಳು ಸಗಣಿ ಬಿದ್ದಿರ್ತದ ಧೂಳು ಬಿದ್ದಿರ್ತದ ಜೀಡ ಹತ್ತಿರ್ತದ ಯಾರು ಹೊಳ್ಳಿ ನೋಡೋದಿಲ್ಲ ನಾವು ಎಲ್ಲ ಬೇಕಂತ ಕೇಳ್ತೀವಿ ವ್ಯವಸ್ಥೆಯನ್ನ ಕಾಯ್ದುಕೊಳ್ಳೋದಿಲ್ಲ ನಾವು ಈ ವೃದ್ಧ ದಂಪತಿ ಕಳೆದ 5 ವರ್ಷದಿಂದ ಅದೇ ಬಾಡಿಗೆ ಮನೆಯಲ್ಲಿ ಜೀವನವನ್ನ ಕಳೀತಾ ಇದ್ರು ಅದೇ ರೀತಿ ಪ್ರತಿ ತಿಂಗಳು ಕೂಡ ತಪ್ಪದೆ ಮನೆ ಬಾಡಿಗೆ ಕೊಡ್ತಾ ಬರ್ತಾ ಇದ್ರು ಆದರೆ ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಕೆಲಸವಿಲ್ಲದೆ ಕಂಗಾಲಾಗಿ ಹೋಗಿದ್ರು ಆದರೂ ಕೂಡ ನೀರು ಕುಡಿದು ಜೀವನ ಸಾಗಿಸುತ್ತಿದ್ದಂತಹ ಇವರ ಕುಟುಂಬಕ್ಕೆ ಇಂದು ಮನೆ ಮಾಲೀಕ ಮನೆ ಬಾಡಿಗೆ ಕೊಡದ ಕಾರಣ ನೀರು ಹಾಗೂ ಕರೆಂಟ್ ಕಟ್ ಮಾಡಿ ಅಮಾನವೀಯತೆಯನ್ನು ಮರೆತಿದ್ದಾನೆ ಈ ವೃದ್ಧರ ಹೆಸರು ಬಸವರಾಜ್ ಹುಬ್ಬಳ್ಳಿಯ ಕಾಳಿದಾಸ ನಗರದಲ್ಲಿ ಮನೆಯನ್ನು ಬಾಡಿಗೆ ಪಡೆದು ಅಲ್ಲೇ ಟೈಲರಿಂಗ್ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಂತಹ ಇವರು ರಾಟೆಯ ಚಕ್ರವನ್ನು ನಿಲ್ಲಿಸುವಂತೆ ಮಾಡಿದೆ ಈ ಕೊರೋನಾದ ಪರಿಣಾಮ ಇದನ್ನೇ ನೆಚ್ಚಿಕೊಂಡು ಬದುಕು ಸಾಗಿಸುತ್ತಿದ್ದ ಇವರ ಬದುಕಿಗೆ ಮಾಡಲು ಬೇರೆ ಕೆಲಸವಿಲ್ಲದ ಕಾರಣ ಹಣದ ಕೊರತೆ ಎದುರಾಗಿ ಹೊಟ್ಟೆಯನ್ನೇ ತುಂಬಿಸಿಕೊಳ್ಳಲು ಆಗದೆ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಮನೆ ಬಾಡಿಗೆ ತುಂಬಿಯಂಥ ಮನೆ ಮಾಲೀಕ ದುಂಬಾಲು ಬಿದ್ದಿದ್ದಾನೆ ಇನ್ನು ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನಮಗೆ ಯಾರು ಕೂಡ ಸಹಾಯ ಮಾಡಿಲ್ಲ ನಮಗೆ ರಕ್ತ ಸಂಬಂಧ ಇದ್ದರೂ ಕೂಡ ಎನ್ನುವುದು ಏನು ಪ್ರಯೋಜನವಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮನೆಯನ್ನು ಖಾಲಿ ಮಾಡುವಂಥ ಮನೆ ಮಾಲೀಕ ಕಿರುಕುಳ ಕೊಡ್ತಿದ್ದಾನೆ ಹೀಗಾಗಿ ಈ ಕಾರಣದಿಂದಾಗಿ ನಾವೆಲ್ಲ ಸೇರಿ ಏನಾದರೂ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದೇವೆ ಅಂತಾರೆ ಈ ವೃದ್ಧ ತಾಯಿ ಒಟ್ಟಿನಲ್ಲಿ ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಮನೆಯ ಬಾಡಿಗೆ ಕಟ್ಟಲು ಆಗದ ಈ ಕುಟುಂಬದವರಿಗೆ ಯಾರಾದರೂ ಸಹಾಯದ ಹಸ್ತದ ಒಂದು ಜೊತೆಗೆ ಮನೆ ಮಾಲೀಕರಿಗೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎಂಬುದೇ ನಮ್ಮ ಆಶಯವಾಗಿರುವಂಥದ್ದು ಮಹಾಂತೇಶ್ ಕನ್ನಡ ಟಿವಿ ಹೋಬಳ್ಳಿವಾಗಿರುವಂಥದ್ದು ಮಹಾಂತೇಶ್ ಕಂಬಳಿ ಕನ್ನಡ ಟಿವಿ ಹೋಬಳ್ಳಿ ಕೊಡ್ಕೊಂಡಿದ್ದೇವೆ ನಿಲ್ಲಾಗಿಲ್ಲ ಈ ಲಾಕ್ಡೌನ್ ಸಲುವಾಗಿ ಎಲ್ಲ ಸಮಸ್ಯೆ ಆಗೈತಿ ಲಾಕ್ಡೌನ್ ಸಲುವಾಗಿ ಸಮಸ್ಯೆ ಆಗೈತಿ ನಮಗೆ ಬೇರೆ ಯಾವುದು ಯಾರ್ದು ಹೆಲ್ಪ್ ಇಲ್ಲ ರಿಲೇಷನ್ಶಿಪ್ದೊಳಗೂ ಯಾವುದು ಇದೇ ಇಲ್ಲ
ना किस अंतर्रे नम आर्थिक पर्स्थिति प्रकृति आरामी आदू कूड़ा अल्ली केस मत इष्टे होंगे अल्ले विश्वास केस नमे विश्वास को नम सुधारस निम् रोक को ನಮಗೆ ಲಾಕ್ಡೌನ್ನಿಂದ ಭಾಳ ತೊಂದರೆ ಆಗೈತೆ ರೀ. ಒಂದು ಇದು ಮನೆ ಬಾಡಿಗೆ ಮನೆಯಾಗ ಅದಾವ ರೀ. ಈಗ ಅವರು ಮನೆ ಖಾಲಿ ಮಾಡೋಣಕತ್ತಾರ. 4 ತಿಂಗಳಿಂದ ಮನೆ ಬಾಡಿಗೆ ಕೊಟ್ಟಲ್ಲ, ಅದಕ್ಕೆ ಖಾಲಿ ಮಾಡೋಣಕತ್ತಾರ. ನೀರು ತೆಗ್ದಾರೆ, ಲೈಟ್ ತೆಗ್ದಾರೆ. ನಿಂತ ಕಾಲ್ಮ್ಯಾಗ ಮನೆ ಖಾಲಿ ಮಾಡ್ರಿ, ನೀವು ಇಲ್ಲಿರೋದು ಬೇಡ ಅನ್ನಕತ್ತಾರ. ಮತ್ತು ನಮಗೆ ಎಲ್ಲ ಥರದಿಂದನೂ ತೊಂದರೆ ಐತಿ. ನಮಗೆ ಹಿಂದೆ ಮುಂದೆ ಹೆಲ್ಪ್ ಈ ಸಹಾಯ ಯಾರೂ ಇಲ್ಲ. ಅದ್ರ ತಮ್ಮಂದು ನಮಗೆ ಸಹಾಯ ಇಲ್ಲದಕ್ಕೆ ಏನು ಹೆಲ್ಪ್ ಇಲ್ಲದಕ್ಕೆ ಹೊಲ ಮನೆ ಏನೂ ಇಲ್ಲ, ಆಸ್ತಿ ಪಾಸ್ತಿ ಏನೂ ಇಲ್ಲ. ನಮಗೇನು ಇಲ್ಲದಕ್ಕೆ ನಾವು ಕೂಲಿ ಮಾಡ್ಕೊಂಡು ತಿಂತೇವೆ. ಅದ್ರ ಸಂಬಂಧ ನಮಗೆ ಭಾಳ ತೊಂದರೆ ಆಗೈತಿ. ನಿಮ್ಮಿಂದ ಏನಾದರೂ ದುಡ್ಡಿಂದಾಗಲಿ ಬೇರೆ ಏನಾದರೂ ಸಹಾಯ ಮಾಡಿರಿ ಅಂತಂದು ಕೇಳ್ಕೊಳ್ತೇನೆ. ಡಾಕ್ಟರ್ ಬಾಬ್ ಜಗ ಒಂದು ಜಗಂಜೀವನ್ ರಾಮ್ರವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಣೆ ಮಾಡಲಾಯಿತು. ಕೆ ಕರಿಯಪ್ಪ ಕರ್ನಾಟಕ ರಾಜ್ಯ ಕೆಪಿಸಿಸಿ ಕಾರ್ಯದರ್ಶಿಗಳವರ ಅಭಿಮಾನಿ ಬಳಗ ಮತ್ತು ಮಹಿಳಾ ಘಟಕದ ವತಿಯಿಂದ ಸಿಂಧನೂರು ತಾಲೂಕಿನ ಎರಣ್ಣ ಕ್ಯಾಂಪಿನಲ್ಲಿ ಬಾಬು ಜಗಂಜೀವನ್ ರಾಮ್ರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆದಿತ್ತು. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಉಚಿತವಾಗಿ 48 ಹೊಲಿಗೆ ಯಂತ್ರಗಳನ್ನು ಮತ್ತು ವೈದ್ಯಕೀಯ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವೆಂಕೋಬ ನಾಯಕ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಹಾಗೂ ರಾಯಪ್ಪ ವಕೀಲರು, ಮಹಾದೇವಪ್ಪ ಧುಮತಿ, ಬಸವರಾಜ್ ಬರ್ಲಿ ವಕೀಲರು, ಮಲ್ಲಿಕಾರ್ಜುನ್ ಕೆಬಿ ನಾಗರಾಜು ವೈದ್ಯರು, ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಸಿಬ್ಬಂದಿ ವರ್ಗದವರು, ಸಿಬ್ಬಂದಿ ವರ್ಗದವರು ವೈದ್ಯಕೀಯ ಹಾಗೂ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಕೆ ಕರಿಯಪ್ಪ ಅಭಿಮಾನಿ ಬಳಗದ ತಾಲೂಕು ಘಟಕದ ಅಧ್ಯಕ್ಷರು ಸದಸ್ಯರು ಹಾಜರಿದ್ದರು. ನಾಜೀಂ ಕನ್ನಡ ಟಿವಿ ಸಿಂಧನೂರು. ಎಲ್ಲ ಹಿರಿಯರಿಗೂ ವಂದಿಸಿ ಮತ್ತು ಯುವ ಮಿತ್ರರಿಗೂ ಕೂಡ ವಂದಿಸಿ ಹಾಗೂ ಹೊಲಿಗೆ ಯಂತ್ರ ತೆಗೆದುಕೊಳ್ಳುವಂಥ ಎಲ್ಲ ಅಕ್ಕ ತಂಗಿಯಂದಿರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಸಮಯ ಆಗಿರೋದರಿಂದ ಸಾಕಷ್ಟು ಜನ ಮಾತಾಡೋದ್ರಿಂದ ಸವಿಸ್ತಾರವಾಗಿ ಈಗಾಗಲೇ ರಮೇಶ್ ಅಪ್ಕಕ್ನವರು, ಜಾನಿ ಸಾಬ್ ಅವರು, ರಾಯಪ್ಪ ವಕೀಲರು ಭಾಳ ಜನ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನು ಮೊದಲೇ ಬಾರಿಗೆ ರಾಟಿ ಕೊಡಲು ಕರೋನಾ ಬಂದರಿಂದ ಲೇಟ್ ಆಗಿರೋದರಿಂದ ಇಲ್ಲಿರುವಂಥ ಎಲ್ಲ ಫಲಾನುಭವಿಗಳ ಅಕ್ಕ ತಂಗಿಯಂದರಿಗೆ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಯಾಕಂದರೆ ಕರೋನಾ ಬಂದ ನಂತರ ಸುಮಾರು 4-5 ತಿಂಗಳಿಂದ ನಮ್ಮೆಲ್ಲ ಯುವ ಮಂಡಳಿ ಸಾಕಷ್ಟು ಈಗೇನು 850 ಮನವಿಯನ್ನು ಮಾಡ್ತಿದ್ದೀನಿ ಮತ್ತು ಇವತ್ತಿನ ದಿವಸ ಆದರೆ ಏನು ಮಾಡೋ ಕಾನೂನು ಅಂತ ತಂದಿದ್ರು ಅದನ್ನು ಇವತ್ತು ಈ ಕೆಲಸ ಯಾರು ಮಾಡಬಾರ್ದು ಅಂತೇಳಿ ಮಹಿಳೆಯರ ಬಳಗ ಒಂದು ಸನ್ಮಾನವನ್ನು ಮಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೀನಿ. ಧನ್ಯವಾದಿನ ಎಲ್ಲ ಗೆಳೆಯರ ಬಳಗದಿಂದ ಎಲ್ಲ ಹತ್ತಿನ ವಾಹಿನಿ ಎಲ್ಲ ಗೆಳೆಯರ ಬಳಗ ಎಲ್ಲರೂ ಬಂದು ಕೇಕರ ಪಂಡವನವರಿಗೆ ಸನ್ಮಾನ ಮಾಡಬೇಕಂತೇಳಿ ಎಲ್ಲರ ಗೆಳೆಯರ ಬಳಗದಿಂದ ವಿನಂತಿಸಿಕೊಳ್ಳುತ್ತೆ. ಹರಿಹರ ತಾಲೂಕು ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕೇಂದ್ರ ಸರ್ಕಾರವು ದಿನ ದಿನವೂ ಪೆಟ್ರೋಲ್ ಉತ್ಪನ್ನಗಳಾದಂತಹ ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ಬೆಳೆಗಳನ್ನು ಏರಿಸ್ತಾ ಇದ್ದು ಬೆಲೆಗಳನ್ನು ಇದರಿಂದಾಗಿ ಜನಸಾಮಾನ್ಯರಿಗೆ ಹೊರೆಯಾಗ್ತಾ ಇದೆ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲಗಳ ಬೆಲೆಗಳು ಕುಸಿದಿದ್ದರೂ ಸಹ ಕೇಂದ್ರ ಸರ್ಕಾರವು ಪೆಟ್ರೋಲ್ ಉತ್ಪನ್ನಗಳ ಬೆಲೆಯನ್ನು ಏರಿಸುವುದರಿಂದ ಜನಸಾಮಾನ್ಯರ ಮೇಲೆ ಇದರ ದುಷ್ಪರಿಣಾಮ ಬೀರುತ್ತಿದ್ದು ಇದರಿಂದ ಬಡವರ್ಗಕ್ಕೆ ಹೊರೆಯಾಗಿದೆ. ಇದು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯಾಗಿದ್ದು ಈಗಾಗಲೇ ಕೊರೋನಾ ಮಹಾಮಾರಿ ಹಾಗೂ ಲಾಕ್ಡೌನ್ಗಳಿಂದ ಜನರು ನಿರುದ್ಯೋಗಿಗಳಾಗಿದ್ದಾರೆ. ಕೃಷಿ ಕಾರ್ಮಿಕರು, ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು, ಒಂದು ಬವಣೆ ಹೆಚ್ಚಾಗಿದೆ. ಇಂತಹ ಕಷ್ಟಕರ ಸಮಯದಲ್ಲಿ ಬಡವ ಒಂದು ವರ್ಗಗಳಿಗೆ ಪರಿಹಾರ ಒದಗಿಸುವಂತಹ ಬದಲು ಕೇಂದ್ರ ಸರ್ಕಾರವು ದಿನನಿತ್ಯ ಪೆಟ್ರೋಲ್ ಉತ್ಪನ್ನಗಳನ್ನು ಒಂದು ಬೆಲೆ ಏರಿಸುವುದನ್ನು ಕಾಂಗ್ರೆಸ್ ಪಕ್ಷವು ಖಂಡಿಸುತ್ತದೆ. ಈಗಿರುವಂತಹ ಬೆಲೆಯನ್ನು ಕೂಡಲೇ ಹಿಂಪಡೆಯಬೇಕೆಂದು ಕೇಂದ್ರ ಸರ್ಕಾರಕ್ಕೆ ತಮ್ಮ ಮುಖಾಂತರ ಒತ್ತಾಯ ಮಾಡುತ್ತೇವೆ. ಒಂದು ವೇಳೆ ಬೆಲೆ ಏರಿಕೆಯನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ಪರವಾಗಿ ಉಗ್ರ ಪ್ರತಿಭಟನೆ ಮಾಡಲಾಗುವುದೆಂದು ಈ ಮೂಲಕ ತಮಗೆ ತಿಳಿಸಬಯಸುತ್ತೇವೆ. ಇದು ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಶ್ರೀ ಕೆ ಬಿ ರಾಮಚಂದ್ರಪ್ಪ ಇವರ ಸಮ್ಮುಖದಲ್ಲಿ ಮಾನ್ಯ ಘನವೆತ್ತ ಒಂದು ರಾಜ್ಯಪಾಲರು ಕರ್ನಾಟಕ ರಾಜ್ಯ ಕರ್ನಾಟಕ ಇವರಿಗೆ ಸಲ್ಲಿಸಲಾಯಿತು ಮನವಿಯನ್ನ. ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ಎಸ್ ರಾಮಪ್ಪ, ಹರಿಹರ ಶಾಸಕರು, ಹರಿಹರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಎಲ್ ಬಿ ಹನುಮಂತಪ್ಪ, ನಗರಸಭೆ ಸದಸ್ಯ ಶಂಕರ್ ಕಾಟವಕಾರ್, ರೇವಣ ಸಿದ್ದಪ್ಪ ಮಾಜಿ ನಗರಸಭೆ ಸದಸ್ಯರು, ನಾಗೇಂದ್ರಪ್ಪ ಕಾಂಗ್ರೆಸ್ ಮುಖಂಡರು, ಹಾಲಿ ಎಲ್ಲ ಕಾಂಗ್ರೆಸ್ ನಗರಸಭೆ ಸದಸ್ಯರು ಮತ್ತು ಮುಖಂಡರು ಉಪಸ್ಥಿತಿಯಲ್ಲಿದ್ದರು. ಶಶಿನಾಯ್ಕ, ಕನ್ನಡ ಟಿವಿ, ಹರಿಹರ. ಶಹಾಪುರ ತಾಲೂಕಿನ ದಿಗ್ಗಿ ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ ಕೃಷಿಕ ಒಂದು ಕೂಲಿ ಕಾರ್ಮಿಕ ಸಂಘದ ಮತ್ತು ಗ್ರಾಮ ಪಂಚಾಯತ್ ಹೋತಪೇಟ ವತಿಯಿಂದ ಕೊರೋನಾ ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕರ್ನಾಟಕ ಪ್ರಾಂತ ಕೃಷಿಕೊಂದು ಕೂಲಿ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಧವಲ್ ಸಾಬ್ ನದಾಫ್ ಮಾತನಾಡಿ, ಪ್ರಪಂಚಕ್ಕೆ ಮಾರಕವಾಗಿರುವಂತಹ ಕೋವಿಡ್ 19 ಬರುವಂತಹ ಕಾರಣ ನಾವು ಕೆಲಸದಲ್ಲಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದರೊಂದಿಗೆ ನಮ್ಮ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಬೇಕು ಎಂದು ತಿಳಿಸಿದರು. ಉದ್ಯೋಗ ಖಾತ್ರಿ ಯೋಜನೆಯ ಕುರಿತು ಮಾತನಾಡಿ, ಈ ಯೋಜನೆಯಡಿಯಲ್ಲಿ 100 ದಿನ ಕೆಲಸ ಮಾಡಿದ ನಂತರ ಕಾರ್ಮಿಕರ ಒಂದು ಇಬ್ಬರ ಮಕ್ಕಳಿಗೆ ಸ್ಕಾಲರ್ಶಿಪ್, ಮದುವೆಗೆ ಸಹಾಯಧನ, ಉಚಿತ ವೈದ್ಯಕೀಯ ಚಿಕಿತ್ಸೆ, ಹೀಗೆ ಹಲವಾರು ಸೌಲಭ್ಯಗಳ ದೊರೆಯುತ್ತವೆ ಎಂದರು. ನಂತರ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕೂಲಿ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕೆಲಸವನ್ನು ನಿರ್ವಹಿಸುತ್ತೇವೆ, ಜೊತೆಗೆ ಅವರ ಹಲವಾರು ಒಂದು ಹೊಸ ಯೋಜನೆಗಳನ್ನು ಅವರಿಗೆ ರೂಪಿಸುತ್ತೇವೆ ಎಂದು ಅವರು ತಿಳಿಸಿರುವಂತಹದ್ದು. ಚನ್ನಬಸಪ್ಪ, ಬಿ ದೊಡ್ಡಮನಿ, ಕನ್ನಡ ಟಿವಿ, ಶಹಾಪುರ. ಕೆಲಸನೂ ಕೊಡ್ತಾನೆ ನಿಮ್ಮ ವಿಡಿಯೋ ಕಾಣದ ಕೈ ಕೆಲಸ ಮಾಡಿಲ್ಲ. ಹಿಂಗಾಗಿಲ್ಲ, ಈ ಊರಿಗೆ ಕೆಲಸ ಕೊಡ್ಬೇಡ್ರಿ. ನನ್ನ ಹೆಸರು ಧವಲ್ ಸಾಬ್ ನದಾಫ್ ಅಂತ ಹೇಳಿ, ನಾನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಜಿಲ್ಲಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಿರೋದು. ಇವತ್ತು ಹೋತ್ಪೇಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಿಗ್ಗಿ ಗ್ರಾಮದ ನಮ್ಮ ಕೃಷಿ ಕೂಲಿಕಾರರ ಕೆಲಸದಲ್ಲೇ ಸ್ಥಳದಲ್ಲೇ ಬಂದು ಕೋವಿಡ್ 19 ಎದುರಿಸುವುದು ಹೇಗೆ, ಅಂತರವನ್ನು ಕಾಯ್ದುಕೊಳ್ಳೋದು ಹೇಗೆ, ಮಾಸ್ಕ್ ಹಾಕಿಕೊಂಡು ಕೆಲಸ ಮಾಡಬೇಕು ಅಂತಕ್ಕನ್ನೋದನ್ನು ನಾನು ಮೊದಲನೇದಾಗಿ ಅವರಿಗೆ ಈಗಾಗಲೇ ಹೇಳಿರುವುದು. ಎರಡನೇದಾಗಿ ಅವರು ಸಲಕರಣೆಗಳನ್ನು, ಸಾಮಾನುಗಳನ್ನು ಕೆಲಸದಲ್ಲಿ ತೊಗೊಂಡು ಬರೋದು ಎರಡನೇದು. ಮೂರನೇದಾಗಿ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬರಬೇಕು ಅಂತಕ್ಕನ್ನೋದನ್ನು. ನಾಲ್ಕನೇದಾಗಿ ಅವರಿಗೆ ಕೊಟ್ಟಿರುವ ಪ್ರಮಾಣದ ಕೆಲಸವನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು. ಈ ರೀತಿಯಾಗಿ
ಅವರು ತಮ್ಮ ಕೆಲಸಗಳನ್ನು ಕರ್ತವ್ಯಗಳನ್ನು ಮಾಡುವುದರ ಬಗ್ಗೆ ನಾನು ಇಲ್ಲಿ ತನಕ ಅವ್ರಿಗೆ ಮಾತಾಡಿರುವುದು. ಉದ್ಯೋಗ ಖಾತ್ರಿ ಯೋಜನೆಯ ಸಮರ್ಪಕ ಜಾರಿ ಮಾಡಬೇಕು ಅಂತಕ್ಕನ್ನೋದ್ರ ಬಗ್ಗೆನೂ ಎಲ್ಲ ಹಳ್ಳಿಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕನ್ನೋದನ್ನು ಘೋಷಣೆ ಒಂದಿಗಿನ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಗಲಿಗೆ ಜೋಳಿಗೆ ಹಾಕ್ತಾಳೆ ಕೂದಲ ಪಿನ್ನ ತುಂಬೋದು, ಮತ್ತು ಮುಂಗೈಗೊಂದು ಇದಾಗ್ತಾಳೆ ಅಕ್ಕಡ ಸೂಜಿ ಪಿನ್ನ ದಾರದ. ಈ ಕಡೆ ಬಲಗೈಗೆ ಒಂದು ಬಲ ಕಡೆಗೆ ಒಂದು ಮಗನ ಕಟ್ಕೊಂತಾಳೆ, ಬಲಗೈಗೆ ಅದು ಕಟ್ಟಿಗೆ ಹಿಂಗೆ ಹಿಡಿದಿರ್ತಾಳೆ, ಆಕೆ ನಿಂತ್ರು ಕಟ್ಟಿಗೆ ಹಿಂಗೆ ಹಿಂಗೆ ಆಡಿಸ್ತಿರ್ತಾಳೆ, ಆಕೆ ನಿಂತ್ರು ಹಂಗೆ ಕೈ ಹಿಂಗೆ ಆಡ್ತಿರ್ತದೆ ನೋಡ್ರಿ ನೀವು. ಆಕಿನ ಕೈ ಸುತ್ತದ ಅನ್ನೋದ್ರಾಗ ಬಾಯಾಗಿ ಗುತ್ತಾಳೆ, ಗಂಟ್ಲ ತಗೋಂಗ್ ಗುದ್ದಾಗದ್ದು ಲದ್ದೆ ಹಾಕಿ ದೂರ ನಿಂತು ಬಗಳುತ್ತದ. ನಾ ಯಾಕೆ ನೋಡಿದ್ರೆ ಇನ್ನೇ ದೂರ ಹೊಡೆಯೋಗಿ ನಿಂತು ಬಗಳುತ್ತದೆ. ಆಕೆ ಓದಿಲ್ಲ ಬರೋದಿಲ್ಲ ಅಂತ ಒಬ್ಬ ಹೆಣ್ಮಗಳು ನಾಯಿಗೆ ಹೆಂಗೆ ಅಂಜಿಸ್ಬೇಕು ಅಂತ ಆಕಿಗೆ ಗೊತ್ತವ. ಮತ್ತು ನಿಮ್ಮ ಉದ್ಯೋಗ ಖಾತ್ರಿಗೆ ಕಾಡುವ ನಾಯಿಗಳಿಗೆ ಹೆಂಗೆ ಅಂಜಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ಉದ್ಯೋಗ ಖಾತ್ರಿ ಹೆಂಗೆ ನಡೆಸ್ಲಿಕ್ಕೆ ಸಾಧ್ಯ ಇದು? ಈ ನಾಲ್ಕು ವರ್ಗದ ಜನರಿಗೆ ನೀವು ಅರ್ಥ ಮಾಡಿಕೊಳ್ರಿ. ನೀವು ಮೊದಲು ಬೆಳ್ಳಗಿದ್ದದ ಹಾಲಂತ ಹೇಳಿ ಸುಣ್ಣ ನೀರು ಕುಡಿದ್ರೆ ನಿಮ್ಮ ಮೊಟ್ಟೆ ಹೆಂಗಿರ್ತದ? ನಾವು ಶಾಪುರ ತಾಲೂಕಿನ ಹೋಬಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಮ್ನೂರಪ್ಪ ಆಗಿರುತ್ತೇನೆ. ನಮ್ಮ ಹೋಬಳಿ ಗ್ರಾಮ ಪಂಚಾಯತಿ ದಿಗ್ಗಿ ಗ್ರಾಮದಲ್ಲಿ ನಾವು ಕೂಲಿ ಕಾರ್ಮಿಕರಿಗೆ ಕ್ಷೇತ್ರ ಬೋಧ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕ್ಷೇತ್ರ ಬೋಧ ಕೆಲಸವನ್ನು ಅವರಿಗೆ ನೀಡಿರುತ್ತೇವೆ. ಈ ಕೋವಿಡ್ ಸಂದರ್ಭದಲ್ಲಿಯೂ ಅವರಿಗೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದು ಹೇಗೆ, ಹಾಗೂ ಮಾಸ್ಕ್ ಹಾಕೊಂಡು ಎಲ್ಲರೂ ಜಾಗೃತವಾಗಿ ಕೆಲಸ ಮಾಡಬೇಕಂದ್ರೆ ಅವರಿಗೆ ನಾವು ಇಲ್ಲೇ ಖುದ್ದಾಗಿ ಸ್ಥಳದಲ್ಲಿ ಅವರಿಗೆ ಧೈರ್ಯವನ್ನು ತುಂಬಲಿಕ್ಕೆ ಹಾಗೂ ಅವ್ರಿಗೆ ಜಾಗೃತಿ ಮಾಡಲಿಕ್ಕೆ ಈ ಒಂದು ಸ್ಥಳದಲ್ಲಿ ಒಂದು ಸಾಮಾನ್ಯ ಒಂದು ಸಣ್ಣದಾಗಿ ಒಂದು ಮೀಟಿಂಗ್ ಮಾಡಿ ಸರ್ಕಾರದಿಂದ ಹಾಗೂ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯಗಳು ಹಾಗೂ ಉದ್ಯೋಗ ಖಾತೆ ಸಿಗುವಂಥ ಸೌಲಭ್ಯಗಳು ಸಹ ಎಲ್ಲ ಒಂದು ತಿಳುವಳಿಕೆ ನೀಡಿರುತ್ತೆ ನಾವು ಹಾಗೂ ಕೂಲಿ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಂಘಟನೆಯೊಂದಿಗೆ. ಸೊಕ್ಕಿದ ಗೂಳಿಗೆ ನಿಮ್ಮ ಎತ್ತಿಗಿರಿಯಕ್ಕೆ ಬಂದರೆ ನಿಮಗಿರಿಯಕ್ಕೆ ಬಂದರೆ ಏನು ಮಾಡ್ತೀರಿ? ಹಗ್ಗ ಹಚ್ಚಿರಿ, ಗಾಡಿ ಕಟ್ಟ್ರಿ, ಗ್ವಾಡಿ ಕಟ್ಟ್ರಿ, ಗಿಡಕ್ಕೆ ಕಟ್ಟ್ರಿ, ಕಟ್ಟಿ ಕೆಡವಿ ಮುಗದಾಣೆ ಹಾಕ್ರಿ ಅಂದ್ರೆ ಅದು ಮಾತು. ಕಂಕಣವಾಡಿ ಕಾಂಗ್ರೆಸ್ನ ಮುಖಂಡರಾದಂತಹ ಅರ್ಜುನ್ ನಾಯಕವಾಡಿ ಇವರಿಂದ ಕಂಕಣವಾಡಿ ಪಟ್ಟಣದ ಸರ್ಕಾರಿ ಜಾಗದಲ್ಲಿ ವಾಸಿಸುತ್ತಿರುವ ಬಡವರ ಆಸ್ತಿಗಳು ಪ್ರಾದೇಶಿಕ ಆಯುಕ್ತರು ತೆರವುಗೊಳಿಸುವ ಆದೇಶವನ್ನು ತಡೆ ಹಿಡಿಯಬೇಕೆಂದು ಸತೀಶ್ ಜಾರಕಿಹೊಳಿ ಮನವಿ ಮಾಡಿದರು. ಸರ್ಕಾರಿ ಜಮೀನಿನ ಸುಮಾರು 40 ವರ್ಷಗಳಿಂದ ವಾಸಿಸುತ್ತಿರುವಂತಹ ಬಡವರಿಗೆ ಗ್ರಾಮ ಪಂಚಾಯತಿಯಿಂದ ಆಶ್ರಯ ಯೋಜನೆಯಡಿ ಮನೆಗಳನ್ನು ಹಾಕಿಕೊಂಡು ವಾಸಿಸ್ತಾ ಇದ್ದಾರೆ. ಪಟ್ಟಣ ಪಂಚಾಯತಿಯಿಂದ ಅವರಿಗೆ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಇನ್ನು ಸ್ಥಳೀಯ ಶಾಸಕರು ಕೂಡ ವಿವಿಧ ಯೋಜನೆಗಳನ್ನು ಇಲ್ಲಿನ ಜನರಿಗೆ ಮಂಜೂರು ಮಾಡಿದ್ದಾರೆ ಮತ್ತು ಅದರ ಹಕ್ಕುಪತ್ರಗಳನ್ನು ನೀಡಿರುತ್ತಾರೆ. ಸದರಿ ಜಾಗದಲ್ಲಿ 871 ಮನೆಗಳಿದ್ದು ಇವು ಪಂಚಾಯತಿಯಿಂದ ನೋಂದಣಿಯಾಗಿದ್ದು ಆಸ್ತಿಯ ಕರವನ್ನು ಪಾವತಿಸುತ್ತಾ ಬಂದಿದ್ದಾರೆ. ಇದನ್ನು ಸಕ್ರಮಗೊಳಿಸಲು ಗ್ರಾಮ ಪಂಚಾಯತಿ ಅವಧಿಯಲ್ಲಿ 94C ತಹಸೀಲ್ದಾರ್ ಕಚೇರಿಯಲ್ಲಿ ನೋಂದಣಿ ಇದ್ದಂಥ ಆಸ್ತಿದಾರರ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪಟ್ಟಣ ಪಂಚಾಯತ್ ಆದ ಮೇಲೆ ಸಹ ಎರಡನೇ ಮನವಿಯನ್ನು ಸಲ್ಲಿಸಲಾಗಿದೆ. ಮೇಲಾಗಿ ಅವರು ಸುಮಾರು ವರ್ಷಗಳಿಂದ ಪಂಚಾಯಿತಿ ಕರವನ್ನು ತುಂಬುತ್ತಾ ಬಂದಿದ್ದು ಇದಕ್ಕೆ ಇದ್ದಕ್ಕಿದ್ದಂತೆ ಜಾಗ ಖಾಲಿ ಮಾಡಲು ಹೇಳಿದ್ರೆ ಅವರು ಎಲ್ಲಿ ಹೋಗುವವರು? ಸುಮಾರು 2000 ಹೆಚ್ಚು ಜನರು ಈ ಒಂದು ಗಾಯರಾಣ ಜಾಗದಲ್ಲಿ ವಾಸಿಸುತ್ತಾ ಇರ್ತಾರೆ. ಆದರೆ ಪ್ರಾದೇಶಿಕ ಆಯುಕ್ತರು ಇವರ ರಸ್ತೆಗೆ ತರಲು ತೀರ್ಮಾನ ಒಂದು ತೆಗೆದು ನಿಂತಿದ್ದಾರೆ ಎನ್ನಲಾಗ್ತಾ ಇರುವಂಥದ್ದು. ಇನ್ನು ರಜನಿಕಾಂತ್ ಯದ್ವಾಡೆ, ಕನ್ನಡ ಟಿವಿ, ಬೆಳಗಾವಿ. ತಾವಟ್ ಏನಾದ್ರು ಪ್ರಯತ್ನ ಮಾಡಿರ ಅವ್ರಿ ಇಲ್ಲದಕ್ಕೆಲ್ಲ ಅಪೋಸಿಟ್ ಪಾರ್ಟಿ ನಮ್ಮ ಮಂದಿನ ಮಾಡಿ ತುಳಿಯಾದ ಸರ್ ಸರ್ ಮೊದಲ ಬಾರಿಗೆ ಬಂದಿದ್ರಿ ಇಲ್ಲಿ ತಾವ ಇಲ್ಲಿ ಯುವಕರಿಗೆ ಏನು ಸಂದೇಶ ಏನು ಹೇಳ್ತಾ ಇದ್ದೀರಿ? ಇಲ್ಲೇನೇನಿಲ್ಲ, ನಾವೆಲ್ಲ ಈಗ ಬಂದಂಥ ಸಮಸ್ಯೆನ ಸರ್ಕಾರಿ ಜಾಗದಲ್ಲಿ ಭಾಳ ದಿನದಿಂದ ಇಲ್ಲಿ ಜನ ವಾಸ ಮಾಡ್ತಿದ್ರು. ಅವ್ರಿಗೆ ಆರ್ ಸಿ ಅವರು ಆದೇಶ ಮಾಡಿದಾರೆ ಅವರು ವೆಕೇಟ್ ಮಾಡಬೇಕಂತ. ಸೊ ಇದು ಆದೇಶ ಆಗಿದ್ರು ಕೂಡ ಬಿಡ್ಲಿಕ್ಕೆ ಆಗೋಲ್ಲ. ವಾಸ್ತವಿಕವಾಗಿ ಇಲ್ಲಿ ಸ್ಥಿತಿ ಬೇರೆ ಇದೆ, ಅವ್ರು ಆದೇಶ ಮಾಡಿರ್ಬೋದು ಆದರೆ ಬಿಡ್ಲಿಕ್ಕೆ ಯಾರಿಗೂ ಆಗೋಲ್ಲ. ಯಾಕೆ ಎಷ್ಟು ಜನ ಎಲ್ಲಿ ಹೋಗ್ಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ನಾವು ನ್ಯಾಯಾಲಯ ಅಥವಾ ಸರ್ಕಾರದಿಂದ ಬಟ್ ಅವ್ರಿಗೆ ನ್ಯಾಯ ಕೊಡಿಸುವಂಥ
ಇವತ್ತಿನ ದಿನ ಕಂಕನವಾಡಿ ಟೌನ್ ಪಂಚಾಯತಿಗೆ ಒಳ್ಳೆಯ ಶುಭ ದಿನ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಕೆ ಪಿ ಸಿ ಸಿ ನೂತನವಾಗಿ ಕಾರ್ಯಾಧ್ಯಕ್ಷರಾದಂಥ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಹಾಗೂ ಎಂ ಕನ್ನಡಿ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಇವತ್ತು ಕಂಕನವಾಡಿ ಟೌನಿಗೆ ಆಗಮಿಸಿದ್ದಾರೆ. ಆಗಮಿಸಿದ್ರಿಂದ ಅವರು ನಮ್ಮ ಎಲ್ಲ ಕಂಕಣ ಟೌನ್ ಸದಸ್ಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಶುಭ ದಿನ ಹಾಗೂ ಸಂತೋಷದ ದಿನ ಅಂತ ಇವತ್ತು ನಾನು ಭಾವಿಸ್ತೇನೆ. ಅವರು ಇವತ್ತಿನ ದಿನ ಪ್ರಪ್ರಥಮವಾಗಿ ಕಾರ್ಯಾಧ್ಯಕ್ಷರಾಗಿ ನಮ್ಮ ಕಂಕನವಾಡಿ ಟೌನಿಗೆ ಆಗಮಿಸಿದ್ದಾರೆ. ಅವರ ಉದ್ದೇಶ ಅಂತಂದ್ರೆ ಮುಖ್ಯವಾಗಿ ನಮ್ಮ ಕಂಕನವಾಡಿ ಟೌನ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟೌನ್ ಪಂಚಾಯತಿ ಕಾರ್ಯಾಣ ಜಾಗದಲ್ಲಿ 40-50 ವರ್ಷಗಳಿಂದ ವಾಸಿಸ್ತಕ್ಕಂಥ ಕೊಡು ಬಡ ಜನರಿಗೆ ಇವತ್ತಿನ ದಿನ ಅಲ್ಲಿ ತೆರವುಗೊಳಿಸಬೇಕಂತೇಳಿ ಸರ್ಕಾರದಿಂದ ಆದೇಶ ಬಂದಿದ್ದಕ್ಕಾಗಿ ಅಲ್ಲಿಯ ಜನರೆಲ್ಲರೂ ಕೂಡಿ ಎಲ್ಲ ಜಾಗ ಬಿಡುವ ದಿನ ಆಗತಕ್ಕಂಥ ಒಂದು ತೊಂದರೆ ತ್ರಾಸುಗಳನ್ನು ನೋಡಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆರ್ ದಿಲೀಪ್ ಅವರೇ, ಇದು ನಿಮ್ಮ ಇಲಾಖೆಯ ಸಿಬ್ಬಂದಿಯ ಪುಂಡಾಟಿಕೆ. ಕಮಿಷನರ್ ಸಾಹೇಬ್ರೇ, ಇದು ನಿಮ್ಮ ಸಿಬ್ಬಂದಿಯೇ ಕಾನೂನು ಪಾಲನೆಗೆ ಮುಂದಾಗ್ತಾ ಇಲ್ವಾ? ತನ್ನದೇ ಇಲಾಖೆಯ ಸಿಬ್ಬಂದಿಯೊಂದಿಗೆ ಸಹಕರಿಸದ ಪೊಲೀಸಪ್ಪ, ಇದು ಹುಬ್ಬಳ್ಳಿಯ ಕೇಶವಾಪುರದ ಪೊಲೀಸ್ ಆದ ಗುಣೇಶ್ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದಿರ್ತಕ್ಕಂತಹ ಘಟನೆ. ಕೊರೋನಾ ಹಿನ್ನೆಲೆ ಸಂಪೂರ್ಣವಾಗಿ ಜಾತ್ರೆಯನ್ನ ಬಂದ್ ಮಾಡಿ ಯಾರಿಗೂ ದರ್ಶನ ಮಾಡೋಕೆ ಅವಕಾಶ ಕೊಡದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಯಾರನ್ನು ಕೂಡ ಒಳಗೆ ಬಿಡದಂತೆ ಸ್ಥಳದಲ್ಲಿದ್ದಂತಹ ಸಿಬ್ಬಂದಿ ಸೂಚನೆಗೆ ನೀಡಲಾಗಿತ್ತು. ಇಷ್ಟೆಲ್ಲಾ ಸೂಚನೆ ನೀಡಿದ್ರೂ ಕೂಡ ತಾನು ಪೊಲೀಸ್ ಅಂತ ಹೇಳಿ ದೇವರ ದರ್ಶನಕ್ಕೆ ಮುಂದಾದಂತಹ ಗುಳೇಶ್, ಈ ಸಂದರ್ಭದಲ್ಲಿ ಅಲ್ಲೇ ನಿಯೋಜನೆಗೆ ಇದ್ದಂತಹ PASI ಹಾಗೂ ಗುಳೇಶ್ ನಡುವೆ ವಾಗ್ವಾದ ಶುರುವಾಗಿದೆ. ಸಾರ್ವಜನಿಕರು ದೇವಸ್ಥಾನದ ಹೊರಗೆ ಕೈ ಮುಗಿದು ಹೋಗ್ತಾ ಇದ್ರು ಕೂಡ ಈ ಪೊಲೀಸಪ್ಪ ನಾನು ಒಳಗೆ ಹೋಗಿ ದರ್ಶನ ಪಡಿತೇನೆ, ನಾನು ಪೊಲೀಸ್ ಎಂದು ASI ಜೊತೆ ವಾಗ್ವಾದ ನಡೆಸಿರುವಂತಹ ದೃಶ್ಯ ಇದೀಗ ನಿಮ್ಮ ಮುಂದೆ ಪ್ರಸಾರವಾಗ್ತಾ ಇರುವಂತಹದ್ದು. ಮಹಾಂತೇಶ್ ಕಂಬಳಿ, ಕನ್ನಡ TV, ಹುಬ್ಬಳ್ಳಿ. ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆರ್ ದಿಲೀಪ್ ಅವರೇ, ಇದು ನಿಮ್ಮ ಇಲಾಖೆಯ ಸಿಬ್ಬಂದಿಯ ಪುಂಡಾಟಿಕೆ. ಭಾವೈಕ್ಯದ ನಾಡು ಇಂಡಿ ಪಟ್ಟಣದಲ್ಲಿ ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರ ಸಹಯೋಗದಲ್ಲಿ ಬಸ್ ಡಿಪೋ ಶ್ರೀ ದೇವರಾಜ್ ಅರಸು ಭವನವನ್ನು ಸಾಂಕೇತಿಕ ಒಂದು ಪೂಜೆ ನೆರವೇರಿಸುವ ಮೂಲಕ ಲೋಕಾರ್ಪಣೆ ಕೋವಿಡ್ 19 ನಿಮಿತ್ತ ಅಂಗನವಾಡಿ ಕಾರ್ಯಕರ್ತರಿಗೆ ಪುರಸ್ಕಾರ ಸಮಾರಂಭ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಉದ್ಘಾಟಿಸಿದರು. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಬಸ್ ಡಿಪೋ ಆವರಣದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಮಾತನಾಡಿದರು. ₹1.2 ಕೋಟಿ ವೆಚ್ಚದಲ್ಲಿ ಶ್ರೀ ದೇವರಾಜ್ ಅರಸು ಭವನ ಹಾಗೂ ₹4 ಕೋಟಿ ವೆಚ್ಚದಲ್ಲಿ ಬಸ್ ಡಿಪೋ ನಿರ್ಮಾಣ ಮಾಡಲಾಗಿದೆ. ಈ ಗಡಿನಾಡ ಭಾಗದಲ್ಲಿ ವಿಶೇಷವಾದ ವಿಜಿನ್ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಅಧಿಕಾರಿಗಳ ಇಚ್ಛಾಶಕ್ತಿ ಮತ್ತು ಸರ್ಕಾರದ ಸಹಕಾರದಿಂದ ಸಮಗ್ರ ಅಭಿವೃದ್ಧಿಯತ್ತ ದಾಪುಗಾಲು ಚಾಚಲು ಸಾಧ್ಯವಾಗಿದೆ. ಪ್ರಸ್ತುತವಾಗಿ ಸುಮಾರು 10 ನಗರ ಸಾರಿಗೆ ಪ್ರಾರಂಭಿಸಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅದರಂತೆ ಶೈಕ್ಷಣಿಕ ಪ್ರಗತಿಗಾಗಿ PU ಕಾಲೇಜ್, ಡಿಗ್ರಿ ಕಾಲೇಜ್, IIT ಕಾಲೇಜ್ ಹಾಗೂ ಇಂಡಿ ಪಟ್ಟಣದಲ್ಲಿ 24/7 ಕುಡಿಯುವ ಅಂದರೆ 24/7 ಕುಡಿಯುವ ನೀರು ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಂಡಿ ತಾಲೂಕಿಗೆ ನೀರಾವರಿ ಸಲುವಾಗಿ 5 ಕಾಲುವೆ ಯೋಜನೆಗಳನ್ನು ತೆಗೆದುಕೊಂಡು ಕಾರ್ಯ ಮಾಡಿದ್ದೇವೆ. ಭವಿಷ್ಯದ ಜಿಲ್ಲಾ ಕೇಂದ್ರಕ್ಕೆ ಎಲ್ಲ ಪೂರಕ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ.
ಇಂಡಿ ತಾಲೂಕು ರಾಜ್ಯದ ಮಾದರಿ ಕೇಂದ್ರ ಸ್ಥಾನ ಉನ್ನತ ಮಟ್ಟದ ಒಂದು ಬೆಳವಣಿಗೆ ಮಾಡಿ ತೋರಿಸುವೆ ಎಂದು ತಿಳಿಸಿದರು. ಇನ್ನು ವಿಜಯಪುರ ಜಿಲ್ಲೆ ಸಾರಿಗೆ ಇಲಾಖೆ ಅಧಿಕಾರಿ ಗಂಗಾಧರ್, SGKMF ಅಧ್ಯಕ್ಷ ಸಂಭಾಜಿರಾವ್ ಮೀಸಾಳೆ, ತಾಲೂಕಿನ ಪಂಚಾಯತ್ ಅಧ್ಯಕ್ಷ ಅಣ್ಣಪ್ಪ ಬಿದರಕೋಟೆ, ಜಿಲ್ಲಾ ಪಂಚಾಯತ್ ಸದಸ್ಯ ಹಣಮಂತ ಖಂಡೇಕರ, ರಾಮು ರಾಠೋಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಂಕರ್ ಶಮದಾರ, ಕನ್ನಡ ಟಿವಿ, ಇಂಡಿ. ಜ್ಯೋತಿ ಬೆಳಗಿಸುವುದರ ಮುಖಾಂತರ ಲೋಕಾರ್ಪಣೆಯನ್ನು ಗೈಯುತ್ತಿದ್ದಾರೆ ಮಾನ್ಯ ನೋಡಿದ್ರಲ್ಲ. ಇದಿಷ್ಟು ಈ ಕ್ಷಣದ ಕನ್ನಡ ಟಿವಿಯ ಪ್ರಮುಖ ಅಗ್ರವಾರ್ತೆಗಳು. ಮತ್ತಷ್ಟು ಭಿನ್ನ ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಕನ್ನಡ ಟಿವಿ. ಕನ್ನಡ ಟಿವಿ ಇದು ಕರುನಾಡ ಕನ್ನಡಿ.